ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಭರತ ಚಿತ್ರಕೂಟದಲ್ಲಿ ರಾಮನನ್ನು ಭೇಟಿ ಮಾಡಿದ್ದ. ವನವಾಸದ ಅವಧಿ ಮುಗಿಯುವವರೆಗೆ ನಾನು ಅಯೋಧ್ಯೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಮ ಹೇಳಿದ ಮೇಲೆ ರಾಮನ ಪಾದುಕೆಗಳನ್ನು ಪಡೆದು ಭರತ ಅಯೋಧ್ಯೆಗೆ ಹಿಂತಿರುಗಿದ. ಅಲ್ಲಿ ರಾಮನ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ಮಂತ್ರಿಗಳನ್ನು ಸಾಮಂತರನ್ನು ಕರೆದು ಇನ್ನು ಮುಂದೆ ಕೋಸಲ ದೇಶವನ್ನು ರಾಮನ ಪಾದುಕೆಗಳು ಪರಿಪಾಲನೆ ಮಾಡುತ್ತವೆ, ನಾನು ಕೇವಲ ಪ್ರತಿನಿಧಿಯಾಗಿ ಆಡಳಿತದ ಜವಾಬ್ದಾರಿಯನ್ನು ನೋಡ್ಕೋತೀನಿ ಅಂತ ಹೇಳಿದ್ದ. ಅದರಂತೆ ತಾನು ಕೂಡ ನಾರಮಡಿಯುಟ್ಟು ಕಠಿಣ ವ್ರತಧಾರಿಯಾಗಿ ರಾಮ ಪಾದುಕೆಗಳ ಸೇವೆ ಮಾಡ್ತಾ ಉಳಿದುಬಿಟ್ಟ. ಮತ್ತೊಂದು ಕಡೆ ಭರತಾದಿಗಳು ಬಂದು ಹೋದ ಮೇಲೆ ರಾಮ ಮಾನಸಿಕ ಕ್ಷೋಭೆಗೆ ಒಳಗಾದ. ತಿಳಿನೀರ ಕೊಳದಂಥ ಮನಸ್ಸಿಗೆ ಕಲ್ಲೆಸೆದು ಬಗ್ಗಡ ಎಬ್ಬಿಸಿದ ಹಾಗಾಗಿತ್ತು. ಅದೇ ಸಮಯದಲ್ಲಿ ರಾಮ ತನ್ನ ಕುಟೀರವಿದ್ದ ಆಶ್ರಮದ ಮುನಿಗಳ ವರ್ತನೆಯಲ್ಲಿ ಬದಲಾವಣೆಯನ್ನು ಗಮನಿಸಿದ್ದು. ಅವರ ವರ್ತನೆಯಲ್ಲಿ ಏನೋ ಬದಲಾವಣೆ ಕಾಣತೊಡಗಿದೆ. ಅವರವರೇ ಗುಸುಗುಸು ಮಾತಾಡ್ಕೊಳ್ತಾ ಇದ್ದಾರೆ, ರಾಮನನ್ನು ನೋಡಿ ಕಣ್ಣಲ್ಲೇ ಸಂಜ್ಞೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಇವರ ಹತ್ರ ಬಂದು ಏನು ವಿಷಯ ಅಂತ ಹೇಳ್ತಾ ಇಲ್ಲ. ಅವರ ದೃಷ್ಟಿಯಲ್ಲಿ ವಿಚಿತ್ರವಾದ ಕನಿಕರ ಕಾಣ್ತಾ ಇದೆ. ಏನೋ ಹೊಸ್ತಾಗಿ ನೋಡೋರ ಥರ ರಾಮಲಕ್ಷ್ಮಣರನ್ನು ನೋಡ್ತಾ ಇದ್ದಾರೆ. ಏನಿದು, ಏನಾಗಿದೆ ಇವರಿಗೆ ಅಂದುಕೊಂಡ ರಾಮ ಆಶ್ರಮದ ಹಿರಿಯ ಋಷಿಯೊಬ್ಬರನ್ನು ಭೇಟಿ ಮಾಡಿ ಈ ಹೊಸ ವಿಚಿತ್ರ ವರ್ತನೆಗೆ ಕಾರಣ ಏನು ಅಂತ ಕೇಳಿದ್ದ. ಮುನೀಶ್ವರ, ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗಿದೆಯೇ? ಸೀತೆ ಅಥವಾ ಲಕ್ಷ್ಮಣ ಯಾರಾದರೂ ನಿಮ್ಮೊಂದಿಗೆ ಮರ್ಯಾದೆಯನ್ನು ಮೀರಿ ಅನುಚಿತವಾಗಿ ನಡ್ಕೊಂಡ್ರೆ? ಯಾವ ಕಾರಣಕ್ಕೆ ಇಲ್ಲಿನ ಆಶ್ರಮ ನಿವಾಸಿಗಳ ವರ್ತನೆಯಲ್ಲಿ ಬದಲಾವಣೆ ಆಗಿದೆ? ಅವರು ಏನೋ ಅವರವರಲ್ಲೇ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ಅದನ್ನು ಮನಸ್ಸಲ್ಲಿಟ್ಕೋಬೇಡಿ, ದಯವಿಟ್ಟು ತಿಳಿಸಿ ಅಂತ ಪ್ರಾರ್ಥಿಸಿದ್ದ ರಾಮ. ಶ್ರೀರಾಮಚಂದ್ರನ ಮನಸ್ಸಿನ ದುಗುಡವನ್ನು ಕೇಳಿದ ಮೇಲೆ ಆ ಮಹರ್ಷಿಯ ಮುಖದಲ್ಲಿ ತಿಳಿಮಂದ ಹಾಸ. ರಾಮ, ನಿನ್ನಿಂದ ಲಕ್ಷ್ಮಣ ಮತ್ತು ಸೀತಾ ಮಾತೆಯರಿಂದ ನಮಗೆ ತೊಂದರೆ ಆಗೋದು ಅಂದ್ರೇನು? ಅದು ಹಾಗಲ್ಲ, ಇಲ್ಲೊಂದು ಸಮಸ್ಯೆ ಉಂಟಾಗಿದೆ. ಖರ ಅನ್ನೋ ರಾಕ್ಷಸನೊಬ್ಬ ಇಲ್ಲಿನ ಋಷಿಗಳನ್ನು ತೊಂದರೆಗೀಡು ಮಾಡ್ತಾ ಇದ್ದಾನೆ. ಇಷ್ಟು ದಿನ ಆಗಾಗ ಅವನ ತೊಂದರೆ ಇರ್ತಾ ಇತ್ತು. ಯಾವಾಗಲೋ ಒಮ್ಮೊಮ್ಮೆ ಈ ಭಾಗಕ್ಕೆ ಬಂದು ನಮ್ಮ ಯಜ್ಞಯಾಗಾದಿಗಳನ್ನು ಹಾಳು ಮಾಡ್ತಾ ಇದ್ದ. ಆದರೆ ಇತ್ತೀಚೆಗೆ ಕೆಲ ದಿನಗಳಿಂದ ಅವನ ಉಪಟಳ ಮೇರೆ ಮೀರ್ತಾ ಇದೆ. ಅವನೊಬ್ಬನೇ ಅಲ್ಲದೆ ಅವನ ಜೊತೆಗೆ ಅನೇಕ ರಾಕ್ಷಸರು ಬರ್ತಾ ಇದ್ದಾರೆ. ಅವರು ನಮ್ಮ ಯಾಗಮಂಟಪಗಳನ್ನು ಧ್ವಂಸ ಮಾಡ್ತಿದ್ದಾರೆ, ಯಾಗಗಳಿಗೆ ಸಿದ್ಧ ಮಾಡಿಟ್ಟುಕೊಂಡ ವಸ್ತುಗಳನ್ನು ನಾಶ ಮಾಡ್ತಾ ಇದ್ದಾರೆ. ಮಲಿನ ಪದಾರ್ಥಗಳನ್ನು, ರಕ್ತ ಮಾಂಸಗಳನ್ನು ತಂದು ಯಜ್ಞಕುಂಡಕ್ಕೆ ಸುರಿತಾರೆ. ಅದನ್ನು ಪ್ರತಿಭಟಿಸಿದ ಋಷಿ ಸಮೂಹವನ್ನು ಥಳಿಸಿ ನಿಂದಿಸಿ ಕೆಲ ಬಾರಿ ಕೊಂದು ಹಾಕಿದ್ದೂ ಇದೆ. ಅವರನ್ನು ನಿಗ್ರಹಿಸೋದು ನಮಗೆ ಸಾಧ್ಯವಿಲ್ಲ ಅಂತಲ್ಲ, ಆದರೆ ಯಾಗದೀಕ್ಷೆಯನ್ನು ಸ್ವೀಕರಿಸಿದ ಮೇಲೆ ಕ್ರೋಧಗೊಳ್ಳುವಂತಿಲ್ಲ, ಅದನ್ನೇ ನಮ್ಮ ಬಲಹೀನತೆಯನ್ನಾಗಿ ಮಾಡಿಕೊಂಡು ಆ ರಾಕ್ಷಸ ಸಮೂಹ ಇಲ್ಲಿನ ವಿಪ್ರಸಂಕುಲವನ್ನು ಸಮಸ್ಯೆಗೀಡು ಮಾಡ್ತಾ ಇದೆ. ಹೀಗಾಗಿ ನಾವು ಈ ಆಶ್ರಮ ಪ್ರದೇಶದಿಂದ ಬೇರೆ ಕಡೆಗೆ ಹೋಗೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಹೊರಟು ಹೋದರೆ ಇಲ್ಲಿ ನೀನೊಬ್ಬನೇ ಇರಬೇಕಾಗತ್ತೆ. ಹೀಗಾಗಿ ನೀನು ಕೂಡ ನಮ್ಮ ಜೊತೆ ಬರೋದಾದರೆ ನಿನ್ನನ್ನೂ ಕರೆದೊಯ್ಯೋದಕ್ಕೆ ನಮಗೆ ಯಾವ ಅಭ್ಯಂತರವೂ ಇಲ್ಲ. ಇದನ್ನೇ ನಿನಗೆ ಹೇಳಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅಯೋಧ್ಯ ಕುಲತಿಲಕನಾದ ನಿನಗಿದನ್ನೆಲ್ಲ ಹೇಳೋದು ಹೇಗೆ ಅಂತ ಸಂಕೋಚ ಪಟ್ಕೋತಾ ಇದ್ದಾರೆ ಅಷ್ಟೇ. ಈಗ ನೀನು ನಮ್ಮ ಜೊತೆ ಬರೋದಾದರೆ ಇಲ್ಲಿಂದ ಸ್ವಲ್ಪ ದೂರದ ಪ್ರದೇಶಕ್ಕೆ ನಾವು ನಮ್ಮ ವಾಸವನ್ನು ಬದಲಾಯಿಸ್ಕೊಳ್ತೀವಿ, ನೀನು ಕೂಡ ಅಲ್ಲಿಗೆ ಬಂದು ಬಿಡಬಹುದು. ಋಷಿಗಳ ಮಾತು ಕೇಳಿ ರಾಮ ಅಲ್ಲಿ ಯೋಚನೆಗೆ ಬಿದ್ದ. ಈ ಪ್ರದೇಶದಲ್ಲೇ ಇದ್ದರೆ ಮತ್ತೆ ಮತ್ತೆ ಭರತ ಹಾಗೂ ಅಯೋಧ್ಯಾ ನಿವಾಸಿಗಳ ನೆನಪು ಕಾಡೋದಕ್ಕೆ ಶುರುವಾಗುತ್ತೆ. ಹಾಗೋ ಅಲ್ಲಿ ಭರತ ನಿಂತಿದ್ದ, ಇದು ರಾಜಮಾತೆ ಕೌಸಲ್ಯಾದೇವಿ ಕುಳಿತಿದ್ದ ಸ್ಥಳ, ಇಲ್ಲಿ ಕೈಕೇಯಿ ಮಾತೆ ತಲೆ ತಗ್ಗಿಸಿ ನಿಂತು ಕಣ್ಣೀರು ಹಾಕ್ತಾ ಇದ್ಲು, ಇಲ್ಲೇ ಅಲ್ವೇ ಮಹರ್ಷಿ ವಸಿಷ್ಠರು ಕುಳಿತಿದ್ದದ್ದು. ಇದೇ ಥರದ ಆಲೋಚನೆಗಳು ನನ್ನನ್ನು ಮತ್ತೆ ಮತ್ತೆ ಬಂಧು ಪ್ರೀತಿ ಹಾಗೂ ನೆನಪುಗಳ ನೋವಿಗೆ ದೂಡುತ್ತವೆ. ಹೀಗಾಗಿ ಈ ಪ್ರದೇಶವನ್ನು ಬಿಟ್ಟು ಹೋಗೋದೇ ಒಳ್ಳೆಯದು ಅಂತ ರಾಮನಿಗೆ ಕೂಡ ಅನಿಸೋದಕ್ಕೆ ಶುರುವಾಯಿತು. ಅದರ ಜೊತೆಗೆ ಅಯೋಧ್ಯೆಯ ಸಮಸ್ತ ಪರಿವಾರವು ಬಂದಿದ್ದ ಕಾರಣ ಆ ಕಾಡಿನ ವಾತಾವರಣ ಕೂಡ ಹದಗೆಟ್ಟು ಮಲಿನಗೊಂಡಿತ್ತು. ಹೀಗಾಗಿ ರಾಮ ಕೂಡ ಅಲ್ಲಿಂದ ತನ್ನ ವಾಸ್ತವ್ಯವನ್ನು ಬದಲಿಸಬಯಸಿದ್ದ. ಹಾಗಂತ ಆ ಋಷಿಗಳ ಜೊತೆಗೆ ಹೋಗೋ ಮನಸ್ಸು ಕೂಡ ರಾಮನಿಗಿರಲಿಲ್ಲ. ಯಾಕೆಂದರೆ ಅವರೆಲ್ಲರಿಗೂ ನಾನು ಅಯೋಧ್ಯಾಧಿಪತಿಯ ಮಗ ಅನ್ನೋದು ಗೊತ್ತಾಗಿ ಹೋಗಿದೆ. ಇನ್ನು ಅವರು ನನ್ನನ್ನು ಮೊದಲಿನಂತೆ ಪ್ರೀತಿಯಿಂದ ನೋಡೋದಿಲ್ಲ, ಬದಲಿಗೆ ಭಕ್ತಿ ಹಾಗೂ ಅಭಿಮಾನದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಅದು ನಮ್ಮ ಹಾಗೂ ಆಶ್ರಮವಾಸಿಗಳ ನಡುವಿನ ಅಂತರವನ್ನು ಹೆಚ್ಚು ಮಾಡುತ್ತೆ. ಸಹಜವಾಗಿ ಬದುಕೋದಕ್ಕೆ ಅದರಿಂದ ತೊಂದರೆ ಆಗುತ್ತೆ ಅಂದ್ಕೊಂಡ ರಾಮ ತಾನು ಬೇರೆ ಕಡೆಯಲ್ಲಿ ವಾಸ ಮಾಡೋದಕ್ಕೆ ನಿರ್ಧಾರ ಮಾಡ್ದ. ಹೀಗಾಗಿ ರಾಮಲಕ್ಷ್ಮಣ ಸೀತೆಯರು ಚಿತ್ರಕೂಟವನ್ನು ಬಿಟ್ಟು ದಂಡಕಾರಣ್ಯದ ಕಡೆ ಹೆಜ್ಜೆ ಹಾಕತೊಡಗಿದರು. ಹಾಗೆ ಹೋಗುವ ಹಾದಿಯಲ್ಲಿ ಅವರಿಗೆ ಸಿಕ್ಕಿದ್ದು ಮಹರ್ಷಿ ಅತ್ರಿಗಳ ಆಶ್ರಮ.
ಅಲ್ಲಿ ಅತ್ರಿ ಮಹರ್ಷಿಗಳನ್ನು ಭೇಟಿ ಮಾಡಿದ ರಾಮ ಅತ್ರಿ ಹಾಗೂ ಅವರ ಪತ್ನಿ ಅನಸೂಯಾದೇವಿಯರ ಪಾದಸ್ಪರ್ಶ ಮಾಡಿ ಆ ತಪೋನಿಧಿಗಳ ಆಶೀರ್ವಾದ ಪಡೆದ. ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಾದೇವಿ ಯಾವತ್ತೂ ಅಸೂಯೆಯನ್ನು ಯಾವ ಕ್ಷಣದಲ್ಲೂ ತನ್ನ ಬಳಿ ಸುಳಿಯಲು ಕೂಡ ಬಿಡದ ಮಹಾಸಾಧ್ವಿ. ಅಸೂಯೆ ಇಲ್ಲದವಳು ಅನ್ನೋ ಕಾರಣಕ್ಕೇ ಆಕೆಯನ್ನು ಅನಸೂಯ ಅಂತ ಕರೆಯಲಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮಕ್ಕಳಂತೆ ತೊಟ್ಟಲಲ್ಲಿ ಮಲಗಿಸಿ ಸ್ತನ್ಯಪಾನ ಮಾಡಿಸಿದ ಮಹಾಮಾತೆ ಅನಸೂಯಾದೇವಿ. ವೃದ್ಧಾಪ್ಯದಿಂದಾಗಿ ಆಕೆಯ ದೇಹ ಬಿರುಗಾಳಿಗೆ ತೂಗುವ ಬಾಳೆಗಿಡದ ಹಾಗೆ ನಡುಗುತ್ತಾ ಇತ್ತು. ಆದರೆ ಮುಖದಲ್ಲಿನ ದಿವ್ಯಕಾಂತಿ ಹಾಗೂ ಮನಸ್ಸಲ್ಲಿನ ಪ್ರೀತಿಗೆ ಮಾತ್ರ ಕಿಂಚಿತ್ತೂ ಕುಂದುಂಟಾಗಿರಲಿಲ್ಲ. ಅಂಥ ಮಹಾಮಾತೆಯ ದರ್ಶನದಿಂದ ರಾಮಲಕ್ಷ್ಮಣ ಸೀತೆಯರಲ್ಲಿ ಧನ್ಯತಾಭಾವ. ಅದರಲ್ಲೂ ಸೀತೆಯನ್ನು ಕಂಡ ತಾಯಿ ಅನಸೂಯಾದೇವಿಗೆ ಏನೋ ಪ್ರೀತಿ. ಆಕೆ ತವರಿಗೆ ಬಂದ ಮಗಳನ್ನು ಅಕ್ಕರೆಯಿಂದ ಒಳಗೆ ಕರೆದೊಯ್ಯೋ ಹಾಗೆ ಸೀತೆಯನ್ನು ಕರೆದೊಯ್ದರು. ತಾಯಿ ಮಗಳಿಗೆ ಬೋಧಿಸುವಂತೆ ಸೀತೆಗೆ ಪತಿವ್ರತಾ ಧರ್ಮವನ್ನು ಬೋಧಿಸಿದರು. ಮಗಳೇ, ನೀನು ಅರಮನೆಯ ಸುಖಗಳನ್ನು ಬಿಟ್ಟು ರಾಮನ ಜೊತೆ ಕಾಡಿಗೆ ಬಂದದ್ದು ತುಂಬ ಒಳ್ಳೆಯ ಕೆಲಸ. ಗಂಡ ಎಲ್ಲಿರ್ತಾನೋ ಅಲ್ಲೇ ಇರೋದು ಹೆಂಡತಿಯಾದವಳ ಕರ್ತವ್ಯ. ಗಂಡ ಶ್ರೀಮಂತನಾದರೂ ದಟ್ಟ ದರಿದ್ರನಾದರೂ ಅವನನ್ನು ಸದಾಕಾಲ ಅನುಸರಿಸಿ ಅದೃಷ್ಟವನ್ನು ಹಳೆಯದೆ ಅವನ ಮನಸ್ಸಿಗೆ ನೋವುಂಟು ಮಾಡದೆ ಸದಾ ಸಂತೋಷವನ್ನು ಹಂಚೋದು ಪತ್ನಿಯ ಧರ್ಮ. ಅರಮನೆಯ ಸುಖ ನೆನೆದು ಇವತ್ತಿನ ಬದುಕನ್ನು ಹಳಿದು ವನವಾಸದಲ್ಲಿರೋ ರಾಮನ ಮನಸ್ಸಿಗೆ ಗಾಯ ಮಾಡಬೇಡ. ಸಿರಿವಂತಿಕೆ ಬಡತನಗಳು ಶಾಶ್ವತ ಅಲ್ಲ, ಆದರೆ ಪರಸ್ಪರ ಪ್ರೇಮಾನುರಾಗಗಳು ಶಾಶ್ವತ. ಯಾವುದೇ ಕಾರಣಕ್ಕೂ ಪ್ರೀತಿಯಲ್ಲಿ ಬಿರುಕುಂಟಾಗದ ಹಾಗೆ ನಂಬಿಕೆಯ ಬುನಾದಿ ಸಡಿಲಾಗದಂತೆ ನೋಡಿಕೊಳ್ಳಬೇಕಾದದ್ದು ಪತಿಪತ್ನಿಯರಿಬ್ಬರ ಧರ್ಮ ಕೂಡ. ಹೆಣ್ಣು ಸಹನೆ ಹಾಗೂ ಶಾಂತಸ್ವರೂಪಿಣಿಯಾಗಿದ್ದಷ್ಟು ಆ ಸಂಸಾರ ಸುಖಮಯವಾಗಿ ಸಾಗತ್ತೆ. ಗಂಡನ ಮನಸ್ಸನ್ನು ಅರಿತು ಅವನನ್ನು ಸದಾಕಾಲ ಸನ್ನಡತೆಯಲ್ಲಿರುವಂತೆ ಧರ್ಮ ಮೀರದಂತೆ ಕಾಪಾಡಬೇಕಾಗಿದ್ದು ಪತಿವ್ರತೆಯಾದ ಪತ್ನಿಯ ಕರ್ತವ್ಯ. ಯಾವತ್ತೂ ಕೂಡ ರಾಮನ ಧರ್ಮಕ್ಕೆ ನೀನು ಅಡ್ಡಿಯಾಗಬೇಡ. ಅವನ ಕರ್ತವ್ಯಗಳನ್ನು ಸದಾಕಾಲ ನೆನಪಿಸ್ತಾ ಅವನ ನೆರಳಾಗಿ ಬಾಳು ಮಗಳೇ. ಅನಸೂಯಾದೇವಿ ಸೀತೆಯನ್ನು ಮನಸ್ಫೂರ್ತಿಯಾಗಿ ಆಶೀರ್ವದಿಸಿದರು. ಸೀತೆಗೆ ಕೂಡ ತಾಯಿಯ ಮಡಿಲು ಸೇರಿದ ಮಗುವಿನ ಅನುಭೂತಿ. ಆ ವೃದ್ಧ ತಪಸ್ವಿನಿ ತಮ್ಮ ಬಳಿ ಇದ್ದ ದೇವನಿರ್ಮಿತ ಅಂಗರಾಗ ಅನ್ನೋ ದಿವ್ಯಗಂಧ ಲೇಪವನ್ನು ಹಾಗೆ ದಿವ್ಯ ಪುಷ್ಪಮಾಲೆಯನ್ನು ಮತ್ತು ಕೆಲ ದಿವ್ಯಾಭರಣಗಳನ್ನು ಸೀತೆಗೆ ಕೊಟ್ಟು ಅನಸೂಯಾ ಮಾತೆ ಆಕೆಯನ್ನು ಆಶೀರ್ವದಿಸಿದರು. ಆ ತಾಯಿಯ ಪ್ರೀತಿ ಬಹುದಿನಗಳ ನಂತರ ಸೀತೆಗೆ ತವರಿಗೆ ಹೋಗಿ ಬಂದ ಅನುಭವವನ್ನು ಕೊಡ್ತು. ಇನ್ನು ಅತ್ರಿ ಮಹರ್ಷಿಗಳು ರಾಮನಿಗೆ ಕೂಡ ಒಂದಷ್ಟು ಮಾನಸಿಕ ಧೈರ್ಯವನ್ನು ತುಂಬಿದರು. ರಾಮ, ಜಗತ್ತಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೆ ಕೂಡ ಒಂದು ಕಾರ್ಯಕಾರಣ ಸಂಬಂಧ ಅಂತ ಇರುತ್ತೆ. ನಿನ್ನ ವನವಾಸ ಕೂಡ ದೈವ ನಿರ್ಣಯವೇ. ಮುಂದೆ ನಿನ್ನಿಂದ ಅತ್ಯಂತ ಮಹತ್ವವಾದ ಲೋಕ ಕಲ್ಯಾಣ ಕಾರ್ಯಗಳು ನಡೀಬೇಕಿವೆ. ನೀನು ಮಾಡಬೇಕಿರೋ ಮಹತ್ ಕಾರ್ಯದ ಬೀಜ ನೀನು ವಿಶ್ವಾಮಿತ್ರ ಋಷಿಗಳ ಜೊತೆ ಯಜ್ಞ ಸಂರಕ್ಷಣೆಗೆ ಹೋದಾಗಲೇ ಬಿದ್ದಾಗಿದೆ. ಎಲ್ಲವೂ ವಿಧಿಯಲ್ಲಿ ಇಲ್ಲೇ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಕೀರ್ತಿ ವಿಶ್ವವ್ಯಾಪಿಯಾಗಲಿದೆ ರಾಮ. ಒಂದು ಅತಿದೊಡ್ಡ ದೈವ ಕಾರ್ಯವನ್ನು ಮುಗಿಸಿ ಆನಂತರ ನೀನು ಅಯೋಧ್ಯೆಯನ್ನು ಮತ್ತೆ ಸೇರಲಿರುವೆ. ನಿನಗೆ ಶುಭವಾಗಲಿ, ಆಶೀರ್ವದಿಸಿದ್ರು ಮಹರ್ಷಿ ಅತ್ರಿಗಳು. ಅವತ್ತು ರಾತ್ರಿ ಅತ್ರಿ ಮಹಾಮುನಿಗಳ ಆಶ್ರಮದಲ್ಲಿ ವಿಶ್ರಾಂತಿ ಪಡೆದ ಈ ಮೂರೂ ಜನ ಮರುದಿನ ಸೂರ್ಯೋದಯದ ವೇಳೆಗೆ ಅಲ್ಲಿಂದ ಹೊರಟು ನಿಂತರು. ಹಾಗೆ ಹೊರಡುವಾಗ ಅಲ್ಲಿನ ಋಷಿಗಳಿಂದ ಮುಂದಿನ ಹಾದಿಯ ಬಗ್ಗೆ ಮಾರ್ಗದರ್ಶನ ಪಡ್ಕೊಂಡು ದಂಡಕಾರಣ್ಯದ ಕಡೆಗೆ ಹೆಜ್ಜೆ ಹಾಕತೊಡಗುತ್ತಾರೆ. ಅವರು ಸಾಗಲಿದ್ದ ಆ ಹಾದಿ ಅತ್ಯಂತ ದುರ್ಗಮ ಹಾಗೂ ರಕ್ಕಸರ ಹಾವಳಿಯಿಂದ ತುಂಬಿದ್ದ ಹಾದಿ. ಆಶ್ರಮ ನಿವಾಸಿಗಳು ಆ ಬಗ್ಗೆ ಕೊಟ್ಟಿದ್ದ ಎಲ್ಲ ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡೇ ರಾಮಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಸೂರ್ಯನ ಕಿರಣಗಳು ನೆಲಸೋಕೋದಿಕ್ಕೆ ಕೂಡ ಕಷ್ಟಪಡುವಷ್ಟು ದಟ್ಟವಾಗಿದ್ದ ಅರಣ್ಯದಲ್ಲಿ ಆಗಾಗ ಕಾಲಿಗೆ ಸಿಗುವ ವಿಷಸರ್ಪಗಳನ್ನು ದಾಟ್ತಾ ವಿವಿಧ ರೀತಿಯ ವಿಚಿತ್ರ ಪುಷ್ಪಗಳನ್ನು ನೋಡ್ತಾ ಎಲ್ಲೋ ಕೇಳಿಬರುವ ಪ್ರಾಣಿಗಳ ಸದ್ದನ್ನು ಕಿವಿ ತುಂಬಿಕೊಳ್ತಾ ಹಕ್ಕಿಗಳ ಚಿಲಿಪಿಲಿಯನ್ನು ಆನಂದವಾಗಿ ಅನುಭವಿಸ್ತಾ ದೂರದಲ್ಲೆಲ್ಲೋ ವ್ಯಾಘ್ರನ ಘರ್ಜನೆ ಕೇಳಿ ಬಂದಾಗ ಬೆಚ್ಚಿ ಬೀಳುವ ಸೀತೆಯನ್ನು ಲಘುವಾಗಿ ಹಾಸ್ಯ ಮಾಡ್ತಾ ರಾಮಲಕ್ಷ್ಮಣರು ಆ ಕಾಡಲ್ಲಿ ನಡೀತಾ ಇದ್ರು. ಅಷ್ಟರಲ್ಲೇ ಅಲ್ಲಿ ಭೀಕರಾಕೃತಿಯೊಂದು ಧುತ್ತಂತ ಅವರ ಮುಂದೆ ಬಂದು ನಿಂತುಕೊಳ್ತು. ಭಾರೀ ದೇಹ, ಆಳಕ್ಕಿಳಿದ ಕೆಂಬಣ್ಣದ ನಿಗಿನಿಗಿ ಕಣ್ಣುಗಳು, ಕತ್ತಲಲ್ಲಿ ರುಂಡಮಾಲೆ, ಕೈಯಲ್ಲಿ ಶೂಲ, ಅದಕ್ಕೆ ಬೇಟೆಯಾಡಿದ ವಿವಿಧ ಪ್ರಾಣಿಗಳ ತಲೆಗಳು, ಅಸಹ್ಯಕರ ವಾಸನೆಯನ್ನು ಬೀರ್ತಿದ್ದ ರಕ್ತದಿಂದ ನೆಂದ ದೇಹ. ಆ ಭೀಕರಾಕೃತಿಯನ್ನು ನೋಡಿ ಸೀತೆ ಥರಗುಟ್ಟಿ ಹೋಗತೊಡಗಿದ್ಲು. ಈ ಮೂರೂ ಜನರನ್ನು ನೋಡಿ ಗಹಗಹಿಸಿ ನಕ್ಕ ರಾಕ್ಷಸಾಕೃತಿ ಗಬಕ್ಕನೆ ಸೀತೆಯನ್ನು ಎಳಕೊಂಡು, ಎಲ್ಲಾ ನರಾಧಮರೇ, ನೋಡೋದಿಕ್ಕೆ ನಾರಮಡಿಯುಟ್ಟು ಮುನಿಗಳ ಹಾಗೆ ಕಾಣ್ತಾ ಇದ್ದೀರಿ. ಹೆಗಲ ಮೇಲೆ ಬಿಲ್ಲು ಬಾಣಗಳನ್ನು ಹಾಕ್ಕೊಂಡಿದ್ದೀರಿ. ಪಕ್ಕದಲ್ಲಿ ಸ್ತ್ರೀ ಬೇರೆ. ನಿಮ್ಮ ಆಕಾರಕ್ಕೂ ನಿಮ್ಮ ವೇಷಭೂಷಣಗಳಿಗೂ ಏನಾದರೂ ಸಂಬಂಧ ಇದೆಯಾ?
ಮುನಿಗಳಿಗೇಕೆ ಸ್ತ್ರೀ ಸಂಘ? ಮೂಗು ಮುಚ್ಚಿಕೊಂಡು ತಪಸ್ಸು ಮಾಡೋದಕ್ಕೆ ಹೊರಟವರ ಜೊತೆ ಈ ಹೆಣ್ಣೇಕೆ? ಗಹಗಹಿಸಿ ನಗತೊಡಗಿತ್ತು ಆ ರಾಕ್ಷಸಾಕೃತಿ. ಅವನನ್ನು ಅವನ ವರ್ತನೆಯನ್ನು ನೋಡಿ ಲಕ್ಷ್ಮಣ ಕಟಕಟನೆ ಹಲ್ಲು ಕಡಿಯತೊಡಗದ. ಸೀತೆಯನ್ನವನು ತನ್ನ ಕಬಂಧ ಬಾಹುಗಳಲ್ಲಿ ಬಂಧಿಸಿದ್ದನ್ನು ಮತ್ತು ಭಯಭ್ರಾಂತಳಾಗಿ ಹುಲಿಯ ಬಾಯಿಗೆ ಸಿಕ್ಕ ಹುಲ್ಲೆಯಂತೆ ಹೆದರಿ ನಡುಗ್ತಾ ಇದ್ದ ಸೀತೆಯನ್ನು ನೋಡಿ ರಾಮನ ಮನಸ್ಸು ದುಃಖ ತಪ್ತವಾಗಿತ್ತು. ಜನಕನ ಮಗಳನ್ನು ಸದಾ ಕಾಪಾಡ್ತೀನಿ ಅಂತ ಮಾತುಕೊಟ್ಟು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದೆ ಲಕ್ಷ್ಮಣ, ಈಗ ಅವಳು ರಾಕ್ಷಸನ ಬಂಧನದಲ್ಲಿರೋದನ್ನು ನೋಡಿ ನನ್ನ ಬಗ್ಗೆ ನನಗೆ ನಾಚಿಕೆ ಅನಿಸೋದಕ್ಕೆ ಶುರುವಾಗಿದೆ. ರಾಜ್ಯಭ್ರಷ್ಟನಾದಾಗ ಕೂಡ ನನಗಿಷ್ಟೊಂದು ನೋವುಂಟಾಗಿರಲಿಲ್ಲ. ಎಂಥ ಪರಿಸ್ಥಿತಿ ಬಂತು! ರಾಮ ದುಃಖಿತನಾಗ್ತಾ ಇದ್ದರೆ ಲಕ್ಷ್ಮಣನ ಕ್ರೋಧ ಕ್ಷಣ ಕ್ಷಣಕ್ಕೂ ಹೆಚ್ಚಾಗತೊಡಗ್ತು. ಆದರೆ ಅವರಿಬ್ಬರ ಯಾವ ಭಾವನೆಗಳಿಗೂ ಆ ರಾಕ್ಷಸ ದೇಹಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನರಾಧಮರೇ, ನಿಮ್ಮಿಬ್ಬರನ್ನು ಇಲ್ಲೇ ಸೀಳಿ ಇವತ್ತಿನ ನನ್ನ ಆಹಾರವನ್ನಾಗಿ ಮಾಡ್ಕೊಳ್ತೀನಿ. ಈ ಹೆಣ್ಣು ಇನ್ನು ನನ್ನ ಹೆಣ್ಣು, ಗಹಗಹಿಸಿ ನಕ್ಕಿದ್ದ ರಾಕ್ಷಸ. ಗೆಳೆಯರೆ, ಅಲ್ಲಿ ರಾಮಲಕ್ಷ್ಮಣರನ್ನು ಅಡ್ಡಗಟ್ಟಿದ್ದ ಆ ರಕ್ಕಸ ಯಾರು? ಆ ದಟ್ಟ ಕಾನನದಲ್ಲಿ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.